ಹಾಯ್ ಎವ್ರಿವನ್, ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇನ್ನೇನು ಕೆಲವು ದಿನಗಳಲ್ಲಿ SSLC ಪರೀಕ್ಷೆ ಕೂಡ ಪ್ರಾರಂಭವಾಗುತ್ತೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಬಗ್ಗೆ ಚಿಂತೆ, ಭಯ, ಏನು ಮಾಡೋದು, ಪಾಸ್ ಆಗ್ಬೋದಾ, ಇದನ್ನು ಏನು ಮಾಡಬೇಕು, ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಪರೀಕ್ಷೆ ಭಯ ಬಂದುಬಿಟ್ಟು ವಿದ್ಯಾರ್ಥಿಗಳಿಗಿರುತ್ತೆ. ಇಲ್ಲಿ ನೋಡೋದಾದರೆ ನಿಮ್ಮ ನಿಮ್ಮ ಚಿಕ್ಕ SSLC ವಿದ್ಯಾರ್ಥಿಗಳನ್ನು ಕೂಡ, ಚಿಕ್ಕ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಭಯ ಬಂದುಬಿಟ್ಟು ಅದು ಖಂಡಿತ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಆ ವಯಸ್ಸಿನಲ್ಲಿ ಪರೀಕ್ಷೆ ಭಯ ಕೂಡ ಇರುತ್ತೆ. ಇದನ್ನು ಹೋಗಲಾಡಿಸೋದು ಹೇಗೆ, ಇದನ್ನು ಏನು ಮಾಡೋದು ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಭಯ ಕೂಡ ಬಂದೇ ಬರುತ್ತೆ. ಪಬ್ಲಿಕ್ ಎಕ್ಸಾಮನ್ನು ಮೊದಲೇ ಬಾರಿ ಅಟೆಂಡ್ ಮಾಡ್ತಾ ಇದ್ದಾರೆ. ಇಲ್ಲ, ವಿದ್ಯಾರ್ಥಿಗಳಿಗೆ ಈಸಿ ಆಗಲಿ ಅಂತೇಳಿ ಎರಡು ಪೂರ್ವಸಿದ್ಧತಾ ಪರೀಕ್ಷೆಯನ್ನು ಕೂಡ ಕಂಡಕ್ಟ್ ಮಾಡಿದ್ದಾರೆ. ಹೇಗೆ ಪೂರ್ವಸಿದ್ಧತೆ ಪರೀಕ್ಷೆ ಇತ್ತು, ನೀವು ಹೇಗೆ ಬರೆದ್ರಿ, ಅದೇ ಮಾದರಿಯಲ್ಲಿ ನಿಮ್ಮದು ಫೈನಲ್ ಪರೀಕ್ಷೆ ಕೂಡ ಇರುತ್ತೆ. ವಿದ್ಯಾರ್ಥಿಗಳು ಭಯ ಪಡೋದು ಬೇಡ. ವಿದ್ಯಾರ್ಥಿಗಳ ಭಯವನ್ನು ಹೋಗಲಾಡಿಸಲೇ ಆ ಪೂರ್ವಸಿದ್ಧತೆ ಪರೀಕ್ಷೆಯನ್ನು ಕೂಡ ಕಂಡಕ್ಟ್ ಮಾಡಿದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಭಯ ಇರುತ್ತೆ, ಟೆನ್ಷನ್ ತೊಳೋದೇ ಇಲ್ಲ, ಪರೀಕ್ಷೆ ಕೂಡ ಚೆನ್ನಾಗಾಗುತ್ತೆ. ವಿದ್ಯಾರ್ಥಿಗಳು ಸೂಕ್ತವಾಗಿ ತಯಾರಿ ಮಾಡ್ಕೊಳ್ಳಿ. ಇನ್ನು ಕೆಲವೇ ದಿನಗಳಿರುತ್ತೆ, ನೀಟಾಗಿ ತಯಾರಿ ಮಾಡಿಕೊಂಡು ನೀಟಾಗಿ ಓದ್ಕೊಂಡು ಹೋಗಿ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಗತ್ತೆ ಇಲ್ಲ, ಏನು ಕೂಡ ದೃಢ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಪರೀಕ್ಷೆ ಈಸಿಯಾಗಿರುತ್ತೆ, ನೀವು ಓದಿರೋ ಕ್ವಶನ್ಸ್ ಕೂಡ ಬರುತ್ತೆ, ಪರೀಕ್ಷೆ ಚೆನ್ನಾಗುತ್ತೆ, ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋಗತ್ತೆ ಇಲ್ಲ. ಸೂಕ್ತದ ತಯಾರಿ ಮಾಡ್ಕೊಳ್ಳಿ, ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಅಪ್ಪಿತಪ್ಪಿ ಏನಾದರೂ ಪ್ರಾರಂಭ ಆದರೆ, ನೀವೇನಾದರೂ ಅಂಕಗಳನ್ನು ಗಳಿಸೋಕ್ಕಾಗಿದ್ರೆ, ಈ ಮುಂದೆ ನಿಮಗೆ ನೀವು ಪಟ್ಟಿರೋ ಕಷ್ಟಕ್ಕಾದರೂ ನಿಮಗೆ ಒಳ್ಳೆ ಹೆಲ್ಪ್ಫುಲ್ ಕೂಡ ಆಗಿ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ವಿದ್ಯಾರ್ಥಿಗಳು ಪಾಸ್ ಆಗ್ಬೋದು ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋಗತ್ತೆ ಇಲ್ಲ, ಈ ವರ್ಷ ಗ್ರೇಸ್ ಅಂಕ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಪಾಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ವಿದ್ಯಾರ್ಥಿಗಳು ತಮ್ಮ ಪಡೆಗೆ ತಾವು ಸ್ಟಡಿ ಮಾಡಿ, ನೀವು ಯಾವ ವಿಷಯದಲ್ಲಿ ವೀಕಿದೆ ಅದನ್ನು ಜಾಸ್ತಿ ಸ್ಟಡಿ ಮಾಡಿ, ನೀಟಾಗಿ ಓದ್ಕೊಂಡು ನೀಟಾಗಿ ಪರೀಕ್ಷೆ ಅಟೆಂಡ್ ಮಾಡಿ, ವಿದ್ಯಾರ್ಥಿಗಳು ಖಂಡಿತ ನೀವು ಉತ್ತೀರ್ಣರಾಗ್ತೀರಾ. ಯಾವುದೇ ಕಾರಣಕ್ಕೂ ಬೋರ್ಡ್ ಕಡೆಯಿಂದ ಮೋಸ ಆಗೋದಿಲ್ಲ. ವಿದ್ಯಾರ್ಥಿಗಳು ನೀವು ಕರೆಕ್ಟಾಗಿ ಆನ್ಸರ್ ಬರೆದರೆ ನಿಮಗೆ ಒಳ್ಳೆಯ ಅಂಕ ಸಿಕ್ಕೇ ಸಿಗುತ್ತೆ. ಇದು ಇವತ್ತಿನ ವಿಡಿಯೋ.